फैक्ट नंबर वन कार होंदिरवा अनेक जनरु तम कारन तुम्बा नाजुकागी नोडिकोळ्ळुत्तारे चिक्क स्क्रैच कूड़ा बीळदंते नोडिकोळ्ळुत्तारे आदरे केलवु जनरु तम कारन कापाडिकोळ्ळुवुदक्कोस्कर कारन मुंदे हिंदे बंपर गार्ड्स अंद्रे प्रोटेक्षन गार्ड्स न हाकिसिकोळ्ळुत्तारे आदरे निमगे गोत्ता हीगे बंपर गार्ड्स न हाकिसिकोळ्ळोदु इल्लीगल नम्म देशदल्लि वाहनगळिगे बंपर गार्ड्स न हाकिसिकोळ्ळबारदु ओंदु वेळे हीगे हाकिसिकोंड्रे ट्राफिक पोलीस निमगे 1000 दिंद 5000 रूपायि फैन हाकबहुदु आदरे नीवु ಹೇಳಬಹುದು ಬಂಪರ್ ಗಾರ್ಡ್ಸ್ ಹಾಕಿಸಿಕೊಳ್ಳೋದ್ರಿಂದ ತಪ್ಪೇನಿದೆ ಇದರಿಂದ ನಮ್ಮ ಕಾರ್ ಸೇಫ್ ಆಗಿರುತ್ತೆ ಅಲ್ವಾ ಅಂತ ಆದರೆ ಕಾರ್ ಗೆ ಬಂಪರ್ ಗಾರ್ಡ್ಸ್ ಹಾಕಿಸಿದಾಗ ಆಕ್ಸಿಡೆಂಟ್ ಆದ್ರೆ ಕಾರ್ ಒಳಗಡೆ ಇರುವ ಏರ್ ಬ್ಯಾಗ್ಸ್ ಓಪನ್ ಆಗೋದಿಲ್ಲ ಇದರಿಂದ ಆಕ್ಸಿಡೆಂಟ್ ಅಲ್ಲಿ ಪ್ರಾಣ ಹೋಗುವ ಸಾಧ್ಯತೆ ಇರುತ್ತೆ ಇದರಿಂದ ನೀವೇ ನಿರ್ಧರಿಸಿಕೊಳ್ಳಿ ನಿಮಗೆ ಕಾರ್ ಮುಖ್ಯನಾ ಅಥವಾ ನಿಮ್ಮ ಪ್ರಾಣನಾ ಫ್ಯಾಕ್ಟ್ ನಂಬರ್ 2 फ्रेंड्स नीवु केसरी अंद्रे सैफ्रॉन अंत करियल्पडुव ई पदार्थवन्न नोडिर्तीरा इदन्न हालल्ली स्वीट्स अल्ली केलवु औषधिगळल्ली बळस्तारे इदन्न गर्भिणी स्त्रीयरु तिंद्रे हुट्टुव मक्कळु आरोग्यवागि मत्तु बिळियागि हुट्टुत्तारे एंब नंबिके इदे ई प्रपंचदल्ली अत्यंत दुबारी स्पैस यावुदु अंद्रे अदु इदे केसरी ओंदु ग्राम केसरी बेले 500 रूपायि इरुत्ते सामान्य केसरिय ओंदु केजि बेले 2.5 लक्ष रूपायि मत्तु शुद्ध केसरिय बेले ओंदु केजिगे 7 लक्ष रूपायि आद्रे इदु याके इष्टु दुबारी केसरी इष्टोंदु दुबारी आगिरोदक्के एरडु कारणगळिवे ओंदनेय कारणवेनेंद्रे इदन्न बेळेसुव मत्तु कोय्युव पद्धति तुंबा कठिणवागिरुत्ते केसरी अंद्रे हूविनल्ली बेळेयुव केसर मंडल इदन्न इंग्लिश अल्ली स्टिग्मा अंत करीतारे इदु क्रोकस सैटलस एंब हूवल्ली बेळेयुत्ते ई हूवुगळु ओंदु वर्षदल्लि ओंदु गिडक्के ओंदु वार अथवा एरडु वारगळु मात्र हुट्टुत्तवे अदु कूड रात्रियोंदे हरळि मुंजाने आद कूडले बाडि होदंते आग्तवे इदरिंद सरियाद ಸಮಯದಲ್ಲಿ ಬೆಳಗ್ಗೆ 10 ಗಂಟೆ ಒಳಗಡೆ ಇವುಗಳನ್ನು ಕಿತ್ತಬೇಕು ಹಾಗೂ ಒಂದೊಂದು ಹೂವಲ್ಲಿ ಕೇವಲ 3 ಸ್ಟಿಗ್ಮಾಗಳು ಮಾತ್ರ ಇರ್ತವೆ ಇವುಗಳನ್ನು ಕಿತ್ತಿ ಇದರಲ್ಲಿರುವ ಕೇಸರಿಯನ್ನು ಬೇರೆ ಮಾಡಲು ವಿಶೇಷವಾದ ಮಷಿನ್ಸ್ ಗಳೇನೂ ಇರೋದಿಲ್ಲ ಪ್ರತಿಯೊಂದನ್ನ ಕೈಗಳಿಂದ ಮಾಡಬೇಕಾಗುತ್ತೆ ನಂತರ ಇವುಗಳನ್ನು ಸ್ವಲ್ಪ ಬಿಸಿ ಮಾಡಿ ಪ್ಯಾಕ್ ಮಾಡುತ್ತಾರೆ ಈ ರೀತಿ 2 ಲಕ್ಷ ಹೂವುಗಳನ್ನು ಕಿತ್ತಿದ್ರೆ ಒಂದು ಕೆಜಿ ಎಷ್ಟು ಕೇಸರಿ ಸಿಗುತ್ತೆ ಮತ್ತೊಂದು ಕಾರಣವೇನೆಂದ್ರೆ ಈ ಕೇಸರಿಗೆ ತುಂಬಾ ಡಿಮ್ಯಾಂಡ್ ಇದೆ ಆದರೆ ಸಪ್ಲೈ ಮಾತ್ರ ತುಂಬಾ ಕಡಿಮೆ ಈ ಪ್ರಪಂಚದಲ್ಲಿ ಉತ್ಪತ್ತಿಯಾಗುವ ಕೇಸರಿಯಲ್ಲಿ 80% ನಷ್ಟು ಕೇಸರಿ ಇರಾನ್ ದೇಶದಿಂದಲೇ ಬರುತ್ತೆ ಮತ್ತು ಹೈ ಕ್ವಾಲಿಟಿ ಕೇಸರಿ ಕೇವಲ ಕಾಶ್ಮೀರದಲ್ಲಿ ಮಾತ್ರ ಬೆಳೆಯುತ್ತೆ ಸೋ ಈ ಕೇಸರಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗ್ತಿರೋದ್ರಿಂದ ಹಾಗೂ ಇದನ್ನ ಪಡೆಯಲು ತುಂಬಾ ಕಷ್ಟಪಡಬೇಕಾಗಿರುವುದರಿಂದ ಇದರ ಬೆಲೆ ತುಂಬಾ ದುಬಾರಿಯಾಗಿರುತ್ತೆ फ्रेंड्स यारादरू ट्रेडर्स अथवा इन्वेस्टर्स होसदागी स्टॉक मार्केट के एंटर आदरे अवरिगे अर्थवागिरुत्ते इदु गेम आफ् चांस अल्ल अंत ई बिगिनर्स तम्म फ्रेंड्स कोलीग्स रिलेटिव्स गे इरो स्वल्प नॉलेज मेले डिपेंड आगि इन्वेस्ट माड्ता इर्तारे निज हेळबेकंद्रे स्टॉक मार्केट अष्टु सुलभवल्ल ಇದಕ್ಕೋಸ್ಕರ ಒಳ್ಳೆ ಎಕ್ಸ್ಪರ್ಟ್ ನ ಅವಶ್ಯಕತೆ ಬೀಳುತ್ತೆ ಈ ಎಕ್ಸ್ಪರ್ಟ್ ನಿಮ್ಮ ರಿಸ್ಕ್ ಅನ್ನು ಅನಲೈಸ್ ಮಾಡಿ ಕಡಿಮೆ ರಿಸ್ಕ್ ಇರುವ ಆಪ್ಷನ್ ನ ಸಜೆಸ್ಟ್ ಮಾಡುತ್ತಾರೆ ಸೋ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗಿಂತ ಒಬ್ಬ ಪ್ರೊಫೆಷನಲ್ ಅಡ್ವೈಸರ್ ನ ಮೇಲೆ ಡಿಪೆಂಡ್ ಆಗೋದು ಉತ್ತಮ ಮೋತಿಲಾಲ್ ಓಸ್ವಾಲ್ ಅಲ್ಲಿ ಇದು ಸಾಧ್ಯವಾಗುತ್ತೆ ಇನ್ವೆಸ್ಟಿಂಗ್ ಮತ್ತೆ ಟ್ರೇಡಿಂಗ್ ಗೆ ಸಂಬಂಧಿಸಿದ ಎಲ್ಲಾ ಸಂದೇಹಗಳಿಗೆ ಉತ್ತರವನ್ನ ನೀಡಲು ಈ ಅಡ್ವೈಸರ್ ಇರ್ತಾರೆ ಇಷ್ಟೇ ಅಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತಾರೆ ಇದರಿಂದ ಫ್ರೀ ಫೈನಾನ್ಷಿಯಲ್ ಅಡ್ವೈಸರ್ ನ ಉಪಯೋಗಿಸಿಕೊಳ್ಳಿ ಇದಕ್ಕಾಗಿ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ 30 ವರ್ಷಗಳ ಅನುಭವದೊಂದಿಗೆ 50 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಇರುವ ಮೋತಿಲಾಲ್ ಓಸ್ವಾಲ್ ಆಪ್ ಇದೆ ಇದು ಫ್ರೀ ಡಿಮ್ಯಾಟ್ ಅಕೌಂಟ್ ಒದಗಿಸುತ್ತೆ ಇದರಲ್ಲಿ ಅಕೌಂಟ್ ಮೇಂಟೇನಿಂಗ್ ಚಾರ್ಜಸ್ ಇರೋದಿಲ್ಲ ಹಾಗೆ ಫ್ಲಾಟ್ ಬ್ರೋಕರೇಜ್ ಆಫ್ ₹20 ಪರ್ ಲಾಟ್ ಇನ್ ಆಪ್ಷನ್ ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪ್ರೂಫ್ ಸಾಕು ಮೊಬೈಲ್ ಆಪ್ ಅಲ್ಲಿ ರಿಯಲ್ ಟೈಮ್ ಸ್ಟಾಕ್ ರೆಕಮೆಂಡೇಷನ್ಸ್ ಫ್ರೀಯಾಗಿ ಬರ್ತವೆ ಇದರಲ್ಲಿ ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ AI ಬೇಸ್ಡ್ ಟೂಲ್ಸ್ ಬ್ರೋಕರೇಜ್ ರಿವರ್ಸಲ್ಸ್ ಬರ್ತವೆ ಮೋತಿಲಾಲ್ ಓಸ್ವಾಲ್ ಅನ್ನೋದು ಟ್ರೇಡಿಂಗ್ ಗೆ ಫಾಸ್ಟ್ ಅಂಡ್ ಸೆಕ್ಯೂರ್ ಪ್ಲಾಟ್ಫಾರ್ಮ್ ಆಗಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ತಕ್ಷಣವೇ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಸಿಟಿ ಫೋನ್ ನಂಬರ್ ಅನ್ನು ಎಂಟರ್ ಮಾಡಿ ಮೋತಿಲಾಲ್ ಓಸ್ವಾಲ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಫ್ಯಾಕ್ಟ್ ನಂಬರ್ 3 ಫ್ರೆಂಡ್ಸ್ ಕೆಲವೊಮ್ಮೆ ಬ್ರೇಕ್ ಫೇಲ್ ಆದಾಗ ವೆಹಿಕಲ್ಸ್ ಕಂಟ್ರೋಲ್ ಗೆ ಸಿಗದೆ ಆಕ್ಸಿಡೆಂಟ್ಸ್ ಆಗ್ತವೆ ಕಡಿಮೆ ವೇಗ ಇದ್ದಾಗ ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬಹುದು ಆದರೆ ವೇಗವಾಗಿ ಚಲಿಸುತ್ತಿರುವ ವಾಹನದಲ್ಲಿ ಬ್ರೇಕ್ ಫೇಲ್ ಆದರೆ ಅದನ್ನ ತಡೆಯಲು ಸಾಧ್ಯವಾಗೋದಿಲ್ಲ ಇಂತಹ ಸಮಯದಲ್ಲಿ ಆಕ್ಸಿಡೆಂಟ್ಸ್ ಆಗ್ತವೆ ಆದರೆ ಬ್ರೆಜಿಲ್ ಅಲ್ಲಿ ಹೀಗಾಗೋದಿಲ್ಲ ಬ್ರೆಜಿಲ್ ಅಲ್ಲಿ ಬ್ರೇಕ್ ಫೇಲ್ ಆದಾಗ ಆಕ್ಸಿಡೆಂಟ್ಸ್ ಆಗೋದನ್ನ ತಡೆಗಟ್ಟಲು ಈ ರೀತಿಯಾದ ರನ್ ಟ್ರಕ್ ರ್ಯಾಂಪ್ ಗಳನ್ನು ನಿರ್ಮಿಸಿರ್ತಾರೆ ಈ ರ್ಯಾಂಪ್ ಅಲ್ಲಿ ಮರಳನ್ನ ತುಂಬಿಸಿರ್ತಾರೆ ಬ್ರೇಕ್ ಫೇಲ್ ಆದ ವಾಹನಗಳನ್ನ ಈ ರ್ಯಾಂಪ್ ಅಲ್ಲಿ ಓಡಿಸಿಕೊಂಡು ಬಂದ್ರೆ ಟೈರ್ ಮರಳಲ್ಲಿ ಸಿಲುಕಿ ವಾಹನದ ವೇಗ ಕಡಿಮೆಯಾಗಿ ವಾಹನ ನಿಂತು ಬಿಡುತ್ತೆ ಇದರಿಂದ ಮುಂದೆ ಆಗುವ ಅಪಘಾತಗಳನ್ನು ತಡೆಗಟ್ಟಬಹುದು
ಫ್ಯಾಕ್ಟ್ ನಂಬರ್ 4. ಕೆಲ ವರ್ಷಗಳ ಹಿಂದೆ ನಮ್ಮ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಬಂದಾಗ ಮೆಮೊರಿ ಕಾರ್ಡ್ ಅಥವಾ ಎಸ್ ಡಿ ಕಾರ್ಡ್ಸ್ನ ಬಳಸ್ತಿದ್ದೆವು. ಆದರೆ ಈಗ ಬರ್ತಿರುವ ಕೆಲವು ಹೈ ಎಂಡ್ ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ಮೆಮೊರಿ ಕಾರ್ಡ್ ಹಾಕುವ ಆಪ್ಷನ್ನ ತೆಗೆದಿದ್ದಾರೆ. ಆದರೆ ಇದಕ್ಕೆ ಕಾರಣವೇನು? ಕೆಲವು ಮೊಬೈಲ್ ಕಂಪನಿಗಳು ಮೆಮೊರಿ ಕಾರ್ಡ್ನಿಂದ ಫೋನ್ ಪರ್ಫಾರ್ಮೆನ್ಸ್ ಕಡಿಮೆಯಾಗುತ್ತೆ ಅಂತ ಹೇಳ್ತವೆ. ಕಿಂಗ್ಸ್ಟನ್ ಸ್ಯಾಂಡಿಸ್ಕ್ನಂತಹ ಬ್ರ್ಯಾಂಡೆಡ್ ಕಂಪನಿಯ ಮೆಮೊರಿ ಕಾರ್ಡ್ಸ್ನ ಕೊಂಡುಕೊಂಡ್ರೂ ಕೂಡ ಅವು ಪುವರ್ ಕ್ವಾಲಿಟಿ ಸ್ಟೋರೇಜ್ ಆಪ್ಷನ್ ಆಗಿರ್ತವೆ ಅಂತ ಹೇಳ್ತಾರೆ. ಅವು ತುಂಬಾ ಸ್ಲೋ ಆಗಿರ್ತವೆ, ಕೆಲವೊಮ್ಮೆ ಅವು ಕೆಲಸ ಮಾಡೋದಿಲ್ಲ, ಇವುಗಳಿಂದ ಕೆಲವೊಮ್ಮೆ ಆಪ್ಸ್ಗಳು ಕ್ರ್ಯಾಶ್ ಆಗ್ತವೆ ಅಂತ ಕೆಲವು ಕಸ್ಟಮರ್ಸ್ ಕೂಡ ಹೇಳಿದ್ದಾರೆ. ಫೋನಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಆಪ್ಷನ್ ಕೊಡದೇ ಇರಲು ಮುಖ್ಯ ಕಾರಣ ಹಣ. ಸ್ಮಾರ್ಟ್ ಫೋನ್ ಕಂಪನಿಗಳಿಗೆ ಕಡಿಮೆ ಮೆಮೊರಿ ಇರುವ ಫೋನ್ಗಳಿಂದ ಹೆಚ್ಚು ಹಣ ವಸೂಲಿ ಮಾಡಲು ಆಗೋದಿಲ್ಲ. ಒಂದು ವೇಳೆ ಫೋನಲ್ಲಿ ಎಕ್ಸ್ಟರ್ನಲ್ ಮೆಮೊರಿ ಆಪ್ಷನ್ ಇದ್ರೆ ಬೇರೆ ಯಾರು ಕೂಡ ಜಾಸ್ತಿ ಸ್ಟೋರೇಜ್ ಇರುವ ಫೋನ್ನ ಕೊಂಡುಕೊಳ್ಳೋದಿಲ್ಲ. ಸೊ ಇದರಿಂದ ಅವರಿಗೆ ಹೆಚ್ಚು ಹಣ ವಸೂಲಿ ಮಾಡಲು ಇರುವ ಒಂದೇ ಒಂದು ದಾರಿ ಮೆಮೊರಿ ಕಾರ್ಡ್ ಸ್ಲಾಟ್ನ ತೆಗೆಯೋದು. ಆಗ ಕಸ್ಟಮರ್ಸ್ ತಪ್ಪದೇ ಹೆಚ್ಚು ಹಣ ಖರ್ಚು ಮಾಡಿ ಫೋನ್ ಕೊಂಡುಕೊಳ್ತಾರೆ. ಆದರೆ ಕಸ್ಟಮರ್ಸ್ಗೆ ಎಕ್ಸ್ಟರ್ನಲ್ ಮೆಮೊರಿನ ಬಳಸಿದ್ರೆ ಫೋನ್ ಸ್ಲೋ ಆಗುತ್ತೆ ಅಂತ ಅಥವಾ ಇನ್ನಿತರ ಕಾರಣಗಳನ್ನ ಹೇಳುತ್ತೆ ಕಂಪನಿ. ಆದರೆ ವಾಸ್ತವವಾಗಿ ಎಕ್ಸ್ಟರ್ನಲ್ ಮೆಮೊರಿ ಸ್ವಲ್ಪ ಸ್ಲೋ ಆಗೇ ಇರುತ್ತೆ, ಆದರೆ ಫೋನ್ ಕೆಟ್ಟು ಹೋಗುವಷ್ಟು ಸ್ಲೋ ಆಗಿರೋದಿಲ್ಲ. ಫ್ಯಾಕ್ಟ್ ನಂಬರ್ 5. ಸಾಮಾನ್ಯವಾಗಿ ಪುರುಷರೆಲ್ಲರೂ ತಮ್ಮ ಮೊಬೈಲ್ ಫೋನನ್ನು ಪ್ಯಾಂಟ್ ಜೇಬಲ್ಲೇ ಇಡ್ತಾರೆ. ಆದರೆ ಹೀಗೆ ಇಟ್ಟುಕೊಳ್ಳೋದ್ರಿಂದ ಎಂತಹ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ಕೊನೆಯಲ್ಲಿ ನೋಡೋಣ. ಆದರೆ ಕೆಲವು ಹಿರಿಯರು ಶರ್ಟ್ನ ಮುಂದಿನ ಜೇಬಲ್ಲಿ ಇಟ್ಕೊಳ್ತಾರೆ, ಹಾಗೂ ಮಹಿಳೆಯರಾದ್ರೆ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಟ್ಕೊಳ್ತಾರೆ. ಆದರೆ ಇನ್ನು ಕೆಲವು ಮಹಿಳೆಯರು ಮಾತ್ರ ಬ್ರಾನಲ್ಲಿ ಇಟ್ಟುಕೊಳ್ತಾರೆ. ಸೊ ಹೀಗೆ ಮೊಬೈಲ್ನ ಹೃದಯಕ್ಕೆ ಹತ್ತಿರವಾಗಿಟ್ಟುಕೊಳ್ಳೋದು ಎಷ್ಟು ಸೇಫ್ ಆಗಿದೆ? ವಾಸ್ತವವಾಗಿ ಮೊಬೈಲ್ನ ಹೀಗೆ ಹೃದಯಕ್ಕೆ ಹತ್ತಿರವಾಗಿಡೋದು ಒಳ್ಳೆಯದಲ್ಲ ಅಂತ ವಿಜ್ಞಾನಿಗಳು ಡಾಕ್ಟರ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ಇವುಗಳನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಪರ್ಸ್ ಅಲ್ಲಿ ಇಟ್ಟಾಗ ಬರುವ ರೇಡಿಯೇಷನ್ಸ್ ಗಿಂತ ಹೀಗೆ ಜೇಬಲ್ಲಿ ಇಟ್ಟಾಗ 3-7 ಪಟ್ಟು ಹೆಚ್ಚಾಗಿ ರೇಡಿಯೇಷನ್ಸ್ ಬರುತ್ತೆ, ಮತ್ತು ದೇಹದಲ್ಲಿ ಟ್ಯೂಮರ್ ಬೆಳೆಯಲು ಈ ರೇಡಿಯೇಷನ್ಸ್ ನೇ ಕಾರಣವಾಗುತ್ತೆ. ಹಾಗೂ ಈ ರೇಡಿಯೇಷನ್ಸ್ ನಮ್ಮ ಡಿಎನ್ಎ ಸ್ಟ್ರಕ್ಚರ್ನ ಕೂಡ ಬದಲಾಯಿಸಬಲ್ಲವು, ಹಾಗೂ ಪುರುಷರ ಸ್ಪರ್ಮ್ ಕ್ವಾಲಿಟಿಯನ್ನ ಕೂಡ ಕುಗ್ಗಿಸುತ್ತೆ. ಹಾಗೂ ಮಹಿಳೆಯರು ಮುಂದೆ ಇರಿಸಿಕೊಳ್ಳೋದ್ರಿಂದ ಮೊಬೈಲ್ ಇಂದ ಬರುವ ವೈಬ್ರೇಷನ್ ರೇಡಿಯೇಷನ್ಸ್ ಕಾರಣದಿಂದ ಬ್ರೀಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಪ್ರಾರಂಭದಲ್ಲಿ ಫೋನ್ ಅಂದ್ರೆ ಕೇವಲ ಕಾಲ್ಸ್ ಮತ್ತು ಮೆಸೇಜಸ್ ಗೋಸ್ಕರ ಮಾತ್ರ ಇರ್ತಿದ್ವು. ಆದರೆ ಕಾಲ ಬದಲಾದಂತೆಲ್ಲ ಅನೇಕ ರೇಡಿಯೇಷನ್ಸ್ ನ ಬಿಡುಗಡೆ ಮಾಡುವ ವೈರ್ಲೆಸ್ ಫೀಚರ್ಸ್ ಫೋನ್ ಅಲ್ಲಿ ಆಡ್ ಆಗ್ತಾ ಬರುತ್ತೆ. ಬ್ಲೂಟೂತ್, ವೈಫೈ, NFC, ವೈರ್ಲೆಸ್ ಚಾರ್ಜರ್, ಇವೆಲ್ಲ ವಿಧ ವಿಧವಾದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ಬಿಡುಗಡೆ ಮಾಡ್ತವೆ. ನೀವು ನಿಮ್ಮ ಫೋನ್ ನ ಬಳಸದೆ ಜೇಬಲ್ಲಿ ಸುಮ್ಮನೆ ಇಟ್ಟರೂ ಕೂಡ ನಿರಂತರವಾಗಿ ಈ ರೇಡಿಯೇಷನ್ಸ್ ಬರ್ತಾನೆ ಇರ್ತವೆ. ಆದ್ರೆ ಇಷ್ಟು ಡೇಂಜರ್ ಇರುವಾಗ್ಲೂ ಕೂಡ ಮೊಬೈಲ್ ಕಂಪನಿಗಳು ಯಾಕೆ ಎಚ್ಚರಿಕೆ ಕೊಡೋದಿಲ್ಲ? ಒಂದು ವೇಳೆ ಅವರು ಎಚ್ಚರಿಸಿಲ್ಲವಾದ್ರೆ ಸೇಫ್ ಆಗಿರಬಹುದಲ್ಲವಾ ಅಂತ ನೀವು ಕೇಳಬಹುದು. ಆದ್ರೆ ಆಪಲ್ ನಂತಹ ಫೇಮಸ್ ಕಂಪನಿಗಳು ಮೊಬೈಲ್ ನ ಟೀ ಶರ್ಟ್ ಅಥವಾ ಪ್ಯಾಂಟ್ ಜೇಬಲ್ಲಿ ಇಟ್ಟುಕೊಳ್ಳಬಾರದು ಅಂತ ಹೇಳ್ತವೆ. ಉದಾಹರಣೆಗೆ ಇದನ್ನ ಐಫೋನ್ ಮ್ಯಾನ್ಯುವಲ್ ಅಲ್ಲಿ ಬರೆಯಲಾಗಿದೆ. ಇದರಲ್ಲಿ ಐಫೋನ್ ಅನ್ನ ನಿಮ್ಮ ದೇಹದಿಂದ ಕನಿಷ್ಠ 10 mm ಅಂದ್ರೆ ಕನಿಷ್ಠ 1 cm ನಷ್ಟು ದೂರದಲ್ಲಿಟ್ಟು ಬಳಸಬೇಕು ಅಂತ ಎಚ್ಚರಿಕೆ ಕೊಡಲಾಗಿದೆ. ಆದ್ರೆ ಅನೇಕ ಜನರು ಈ ಮ್ಯಾನ್ಯುವಲ್ ಅನ್ನ ನೋಡೋದಿಲ್ಲ. ಆದ್ರೆ ಇದಕ್ಕಿರುವ ಒಂದೇ ಒಂದು ಪರಿಹಾರ ಏನೆಂದ್ರೆ ಫೋನ್ ನ ಕಡಿಮೆ ಬಳಸಬೇಕು. ಫ್ಯಾಕ್ಟ್ ನಂಬರ್ 6. ಹೋಟೆಲ್ ರೂಮ್ ಅಲ್ಲಿ ಗಡಿಯಾರ ಯಾಕಿರೋದಿಲ್ಲ? ಫ್ರೆಂಡ್ಸ್, ನೀವು ಕೂಡ ಇದನ್ನ ಗಮನಿಸಿರ್ತೀರಾ. ಅದೇನೆಂದ್ರೆ ಒಂದು ವೇಳೆ ಹೋಟೆಲ್ ಅಲ್ಲಿ ಸ್ಟೇ ಮಾಡಿದಾಗ ನಮಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಇರ್ತವೆ, ಆದ್ರೆ ಅದೇ ಹೋಟೆಲ್ ಅಲ್ಲಿ ಚಿಕ್ಕ ಗಡಿಯಾರ ಮಾತ್ರ ಇರೋದಿಲ್ಲ. ಆದ್ರೆ ಇದಕ್ಕೆ ಕಾರಣವೇನು? ಇದರ ಹಿಂದೆ ತುಂಬಾ ಕಾರಣಗಳಿವೆ, ಆದ್ರೆ ಅವೆಲ್ಲವೂ ಕೂಡ ಡೈರೆಕ್ಟ್ ಆಗಿ ಅಲ್ಲದೆ ಇಂಡೈರೆಕ್ಟ್ ಆಗಿರ್ತವೆ. ಸೈಕಾಲಜಿ ಪ್ರಕಾರ ಸಾಮಾನ್ಯ ಮನುಷ್ಯ ಬೇರೆ ಪ್ರದೇಶಗಳಿಗೆ ರಜಾ ದಿನಗಳನ್ನ ಕಳೆಯಲು ಹೋದಾಗ ಅಲ್ಲಿ ಹೆಚ್ಚಿನ ಸಮಯವನ್ನ ಹೊರಗಡೆ ಸುತ್ತಾಡಲು ಬಯಸ್ತಾರೆ. ಒಂದು ವೇಳೆ ಅಂತ ಸಮಯದಲ್ಲಿ ಹೋಟೆಲ್ ರೂಮ್ ಅಲ್ಲಿ ಗಡಿಯಾರವನ್ನ ಇಟ್ಟರೆ ಆ ಹೋಟೆಲ್ ರೂಮ್ ಅಲ್ಲಿರುವ ವ್ಯಕ್ತಿ ಆ ಗಡಿಯಾರವನ್ನ ನೋಡಿದ್ರೆ ರೂಮ್ ಅಲ್ಲಿ ಕೂತು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ಹೊರಗಡೆ ಹೋಗಿ ಸುತ್ತಾಡೋಣ ಅಂತ ಆ ವ್ಯಕ್ತಿಗೆ ಅನ್ಸುತ್ತೆ. ಇದರಿಂದ ಆ ವ್ಯಕ್ತಿ ಆ ಹೋಟೆಲ್ ಅಲ್ಲಿ ಕಡಿಮೆ ಸಮಯ ಇರ್ತಾನೆ. ಇದರಿಂದ ಹೋಟೆಲ್ ಅವರಿಗೆ ಕಡಿಮೆ ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ನೀವು ರೂಮ್ ಅಲ್ಲಿ ತುಂಬಾ ಸಮಯ ಕಾಲ ಕಳೆದಂತೆಲ್ಲ ಅವರ ಸೌಲಭ್ಯಗಳನ್ನ ಬಳಸಿಕೊಳ್ತೀರಾ. ಇದರಿಂದ ಅವರಿಗೆ ಹೆಚ್ಚು ಲಾಭ ಬರುತ್ತೆ. ಮತ್ತೊಂದು ಕಾರಣವೇನೆಂದ್ರೆ ಈಗ ಪ್ರತಿಯೊಬ್ಬರು ಟೈಮ್ ಅನ್ನ ತಮ್ಮ ಫೋನ್ ಅಥವಾ ಸ್ಮಾರ್ಟ್ ವಾಚ್ ಅಲ್ಲಿ ನೋಡಿಕೊಳ್ತಾರೆ. ಹೋಟೆಲ್ ರೂಮ್ ಅಲ್ಲಿ ಸ್ಟೇ ಮಾಡಿದವರಲ್ಲಿ ಅನೇಕ ಜನರು ಟ್ರೈನ್ ಅಥವಾ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡುವವರಿರ್ತಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಆಗಿ ರೂಮ್ ಅಲ್ಲಿರುವ ಗಡಿಯಾರ ಕೆಟ್ಟು ಹೋಗಿದ್ರೆ ಅದೇ ಗಡಿಯಾರದ ಸಮಯವನ್ನ ರೂಮ್ ಅಲ್ಲಿರುವ ವ್ಯಕ್ತಿ ಫಾಲೋ ಆದ್ರೆ ಆ ಗಡಿಯಾರದ ಸಮಯ ಸ್ವಲ್ಪ ಹಿಂದೆ ಅಥವಾ ಮುಂದೆ ಇದ್ದಾಗ ಅವರು ಆ ಫ್ಲೈಟ್ ಅಥವಾ ಟ್ರೈನ್ ನ ಮಿಸ್ ಮಾಡಿಕೊಳ್ತಾರೆ, ಹಾಗೂ ತಮ್ಮ ಕೆಲಸಕ್ಕೆ ಲೇಟ್ ಆಗಿ ಹೋಗ್ತಾರೆ. ಸೊ ಇವೆಲ್ಲ ಕಾರಣದಿಂದ ಹೋಟೆಲ್ ರೂಮ್ ಅಲ್ಲಿ ಗಡಿಯಾರವನ್ನ ಇಡೋದಿಲ್ಲ. ಫ್ರೆಂಡ್ಸ್, ಈ ಫ್ಯಾಕ್ಟ್ಸ್ ಇಂದ ನೀವೇನಾದರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ಫ್ಯಾಕ್ಟ್ಗಳನ್ನ ನೋಡಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.